ಕಾಲ ಬಂತಪ್ಪ ಒಳ್ಳೆವರಿಗೆ ಇದು ಕಾಲ ಅಲ್ಲ ಬಿಡು ಜನ ಹೇಳ್ತಿದ್ದು ನಿಜನೇ ದೇವರು ಒಳ್ಳೆವರಿಗೆ ಕಷ್ಟ ಕೊಡ್ತಾನಂತೆ ಶಾಂತನು ಏನು ಯೋಚನೆ ಮಾಡ್ತಿದ್ದೀಯಾ ಏನು ಇಲ್ಲ ಶಾರದಕ್ಕ ಕಿಡ್ನಾಪ್ ಆಗಿರೋ ಬಗ್ಗೆನ ಅದು ನಿಮಗೂ ಗೊತ್ತಾ ಅಂದ್ರೆ ಈ ವಿಷಯ ನಿಮಗೂ ಗೊತ್ತಾ ಗೊತ್ತು ಚಕುರೇಕ ನಿಮಗೆ ಯಾರು ಹೇಳಿದ್ರು ಈ ವಿಷಯನ ಈ ಮನೆಯಲ್ಲಿ ಯಾರು ಹೇಳ್ತಾರೆ ನಂಜು ಶೀಲಾ ಮಾತ್ರ ಹೇಳ್ತಿದ್ದ ಆ ಗೊತ್ತಾಯ್ತು ಏನು ಮಾತಾಡ್ಕೊತಿದ್ರು ಅಂತ ಅನ್ನು ಗೊತ್ತಾಯ್ತಾ ಯಾಕೆ ಚಕುರೇಕ ಒಂದು ವಿಚಾರ ಹೇಳ್ತೀನಿ ನೀವು ಯಾರಿಗೂ ಹೇಳಬಾರದು ಏನು ಅಂತ ಹೇಳಪ್ಪ ನೀನು ನನ್ನ ತಮ್ಮ ಇದ್ದಂಗೆ ಇಂತೋರೆ ಕಿಡ್ನಾಪ್ ಮಾಡಿದ್ರು ಅಂತ ಪಕ್ಕ ಗೊತ್ತಿಲ್ಲ ಆದ್ರೆ ಕೆಲವರ ಮೇಲೆ ನನಗೆ ಅನುಮಾನ ಇದೆ ಯಾರು ಇಂತ ಕೆಲಸ ಮಾಡಿದರು ಯಾರು ಅಂತ ಹೇಳು ಗ್ರಾಚಾರ ಬಿಡಿಸ್ಬಿಡೋಣ ಶೀಲಂ ನಂಜಗುಡಿ ರಾಧಿಕಾ ಅಯ್ಯೋ ದೇವರೇ ಅವರು ಯಾಕೆ ಇಂತ ಕೆಲಸ ಕೈ ಹಾಕ್ತಾರೆ ಅವರು ಮೂರು ಜನಕ್ಕೆ ಅಲ್ವಾ ಶಾರದ ಅವರ ಮೇಲೆ ದ್ವೇಷ ಇರೋದು ಯೋಚನೆ ಮಾಡಿ ಬೇರೆ ಯಾರು ಮಾಡೋದು ಸಾಧ್ಯ ನೀವೇ ಹೇಳ್ತಾ ಇದ್ರಿ ಎರಡು ದಿನದಿಂದ ಅವರು ವಿಚಿತ್ರವಾಗಿ ನಡ್ಕೋತಾ ಇದ್ದಾರೆ ಅಂತ ಸರಿ ಶಾಂತನು ಈ ವಿಷಯದಲ್ಲಿ ಮನೆಯವರಿಗೆ ಯಾರ್ದಿ ಕೈವಾಡ ಇದ್ರು ಕೂಡ ನಾನು ಈ ವಿಷಯದಲ್ಲಿ ನಿಮಗೆ ಸಹಾಯ ಮಾಡ್ತೀನಿ ಸರಿ ಅಕ್ಕ ಲಕ್ಷ ದುಡ್ಡು ತಂದು ಕೊಟ್ಟು ನಿಮ್ಮ ತಾಯಿನ ಬಿಡಿಸ್ಕೊಂಡೋಗಿ ಏನು ಎಲ್ಲರೂ ಒಟ್ಟಿಗೆ ಏನು ಹೇಳೋದಕ್ಕೆ ಹೊರಟಿದ್ದೀರಿ ಒಂದು ನಿಮಿಷ ಹೇಳ್ರಿ ಹೇಳಿ ಬೆಟ್ಟೆಗೌಡ್ರೆ ಬರೀ ಹೇಳೋದಲ್ಲ ಹೇಳಿದ್ದನ್ನ ಮಾಡಿ ತೋರಿಸಬೇಕು ಇಲ್ಲದೇ ಇದ್ರೆ ಏನಾಗುತ್ತೆ ಗೊತ್ತಾ ಕನ್ನಡದಲ್ಲಿ ಒಂದು ಗಾದೆ ಇದೆ ಕಚ್ಚೋ ನಾಯಿ ಬಗಳೋದಿಲ್ಲ ಬಗಳೋ ನಾಯಿ ಕಚ್ಚೋದಿಲ್ಲ ಅಂತ ನೀವು ಬಗಳೋ ನಾಯಿ ಆಗಬೇಡಿ ಏ ಬತ್ತು ಇಡ್ರಿ ಫೋನ್ ನಮ್ಮ ಶೀಲಂ ಆಗಲಿ ಅಥವಾ ನಮ್ಮ ಮನೆಯವರಾಗಲಿ ಅವರ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಅದನ್ನ ಹಾಳು ಮಾಡೋದಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ ನಿಮ್ಮ ಕತೆ ಎಲ್ಲ ಬೇಡ ಇಡಿ ಫೋನ್ ಅವಿವೇಕಿಂತದ್ದು ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ ನೋಡಿ ಎಲ್ಲರೂ ನಮ್ಮ ಮನೆಯವರೆಲ್ಲರೂ ಬೆಟ್ಟೇಗೌಡರ ಮನೆಯಿಂದ ದೂರ ಇರಬೇಕು ಅವರ ಮಗಳನ್ನ ಮುಂದೆ ಇಟ್ಕೊಂಡು ನಮ್ಮ ಇಡೀ ಕುಟುಂಬನ ಸರ್ವನಾಶ ಮಾಡಕ್ಕೆ ಹೊರಟಿದ್ದಾರೆ ಯಾರು ಅವ್ರ ಸಂಪರ್ಕ ಇಟ್ಕೋಬೇಡಿ ಹೇಳ್ಬಿಡಿ ಏನದ ಅವ್ರ ಮಗಳ ಹೆಸರು ಮೈತ್ರಿ ಅಲ್ಲ ನಿನಗೆ ಗೊತ್ತು
ಅದು ಸೌಪರ್ಣಿಕ ಅಕ್ಕ ಹಿಂದೊಂದ ಸಲ ಹೇಳಿದ್ರು ಬೆಟ್ಟೇಗೌಡರು ಅವರ ಮನೆ ಮಗಳನ್ನ ಮುಂದಿಟ್ಕೊಂಡು ನಮ್ಮ ಮನೆ ಹಾಳು ಮಾಡೋ ಪ್ರಯತ್ನ ಮಾಡ್ತಾರೆ ಅಂತ ಅದಕ್ಕೆ ಸರಿ ಶೀಲಂಗೂ ಹೇಳಿಬಿಡಿ ಯಾವುದೇ ಕಾರಣಕ್ಕೂ ಬೆಟ್ಟೇಗೌಡರ ಮನೆ ಸಂಪರ್ಕ ಇಟ್ಕೊಳ್ಳೋದು ಬೇಡ ಅಂತ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಇಳೋದಿಕ್ಕೆ ತಯಾರಿದ್ದಾರೆ ಅವರಿಂದ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ಬರೋದು ಬೇಕಾಗಿಲ್ಲ ಇಲ್ಲ ಬಿಡಿ ನಾವೆಲ್ಲರೂ ಹುಷಾರಾಗಿ ಇರ್ತೀವಿ ಪರವಾಗಿಲ್ಲ ರಾಧಿಕಾ ನನಗೆ ನಿಮ್ಮೆಲ್ಲರ ಮೇಲೂ ನಂಬಿಕೆ ಇದೆ ಎರಡು ನಿಮಿಷದಲ್ಲಿ ಇದ್ದ ನಮ್ಮ ನೆಮ್ಮದಿನ ಹಾಳು ಮಾಡಿಬಿಟ್ಟ ಅವಿವೇಕ ಏನು ಮಾತಾಡಕ್ಕೆ ಬಂದ್ರಿ ಏನು ಹೇಳ್ತಾನೆ ಇಲ್ಲ ಅದು ಏನಿಲ್ಲ ದೊಡ್ಡಪ್ಪ ಹಾಗೆ ಸುಮ್ಮನೆ ಮಾತಾಡೋಣ ಅಂತ ಬಂದೆ ಅಯ್ಯೋ ಮಾತಾಡಿ ಅದಕ್ಕೆ ಏನಂತೆ ಅದು ಭಾವ ಮನೆಯಲ್ಲಿ ಅಷ್ಟೊಂದು ಕ್ಯಾಶ್ ಇರೋದು ಬೇಡ ಅನ್ಸುತ್ತೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ಬೋದಿತ್ತು ಓ ಬುದ್ಧಿವಂತ ನೀವು ಅಲ್ಲ ನನಗೆ ಗೊತ್ತಾಗಲ್ವೇನಯ್ಯ ಅದು ಇವತ್ತು ಶನಿವಾರ ಬ್ಯಾಂಕ್ ಟೈಮ್ ಆಗೋಗಿದೆ ನಾಳೆ ಭಾನುವಾರ ಹಾಗಾಗಿ ನಾನು ಮನೆಗೆ ತಂದಿದ್ದು ಅಷ್ಟೇ ಅದು ಶಾಂತನು ಏನಾದರೂ ಕದಿಯೋದು ನಂಜುಗುಡಿ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅವರ ಬಗ್ಗೆ 10 ಸಲ ಯೋಚನೆ ಮಾಡಿ ಮಾತನಾಡೋದು ಒಳ್ಳೆಯದು ನೀವೆಲ್ಲ ಸೇರಿ ಶಾಂತನ ಬಗ್ಗೆ ಯಾವ ರೀತಿ ಆಪಾದನೆ ಮಾಡ್ತಾ ಇದ್ದೀರಿ ಅಂತ ಗೊತ್ತಾ ನಮಗೆ ಅನುಮಾನ ಬಂದಿದೆ ಅಂತ ಅಲ್ಲ ಯಜಮಾನ್ರೆ ಆದರೂ ಒಂದು ಕಣ್ಣಿಟ್ಟಿರಿ ಅಂತ ಹೇಳೋದಕ್ಕೆ ಬಂದ್ವಿ ಅಷ್ಟೇ ರಾಧಿಕಾ ನೀನು ಶಾಂತನ ಬಗ್ಗೆ ಏನೇ ಹೇಳಿದ್ರೂ ನಾನು ನಂಬೋದಕ್ಕೆ ತಯಾರಿಲ್ಲ ಶಾಂತನ ಬಗ್ಗೆ ನಿಮಗೆಲ್ಲ ಏನು ಗೊತ್ತೋ ನನಗೆ ಗೊತ್ತಿಲ್ಲ ಶಾಂತನ ಜೊತೆ ಒಡನಾಟ ನಿಮ್ಮಷ್ಟು ನನಗಿಲ್ಲ ಆದರೆ ಈ ಮನೆಯಲ್ಲಿರೋ ಶಾಂತನ ಬಗ್ಗೆ ನನಗೆ ಗೊತ್ತು ಈ ಮನೆಯಲ್ಲಿರೋ ಶಾಂತನ ಜೊತೆ ನನಗೆ ಮಾತನಾಡಿ ಗೊತ್ತು ಅವನ ಮಾತುಗಳನ್ನು ಕೇಳ್ತಾ ಇದ್ದರೆ ಅವನಲ್ಲಿ ಇಂಥ ಕೆಟ್ಟ ಗುಣ ಇದೆ ಅಂತ ನನಗೆ ಖಂಡಿತ ಅನ್ನಿಸ್ತಾ ಇಲ್ಲ ಹೌದು ನನಗೆ ನಿಜ ಹೇಳಿ ಅವನು ನಿಮಗೇನಾದರೂ ದ್ರೋಹ ಮಾಡಿದನಾ ಅವನ ಮೇಲೆ ಯಾಕೆ ಈ ಅನುಮಾನ ನಿಮಗೆ ಹೇಳಿ ಬರೀ ಕಲ್ಪನೆಯಲ್ಲೇ ಒಬ್ಬರನ್ನ ಕೆಟ್ಟವರು ಅಂದ್ಕೊಳ್ಳೋದು ಸರಿಯಿಲ್ಲ ಶಾಂತನು ಏನಾದರೂ ಕೆಟ್ಟದ್ದು ಮಾಡಿದರೆ ನನ್ನ ಹತ್ರ ಹೇಳಿ ಅದಕ್ಕೆ ನಿಮ್ಮ ಹತ್ರ ಸಾಕ್ಷಿಗಳಿದೆಯಾ ಹೇಳಿ ನಾನು ಅವನ್ನ ಕರೆದು ವಿಚಾರಿಸ್ತೀನಿ ಸುಮ್ಮ ಸುಮ್ಮನೆ ಒಬ್ಬರ ಮೇಲೆ ಅನುಮಾನ ಪಡೋದು ಸರಿಯಿಲ್ಲ ನೀವು ನಿಮ್ಮ ಕರ್ತವ್ಯನ ಸರಿಯಾಗಿ ಮಾಡಿ ಹಣನ ಜೋಪಾನವಾಗಿ ನೋಡ್ಕೊಳ್ಳಿ ಹೊರಡಿ ಸರಿ ಶಾಂತನು ನಂಬಿಕೆಗೆ ಅರ್ಹನಾದ ವ್ಯಕ್ತಿ ಅಲ್ಲ ಅಂತ ಯಜಮಾನ್ರಿಗೆ ಎಷ್ಟೇ ಹೇಳಿದ್ರು ಅವ್ರು ಕೇಳಲ್ಲ ಯಾಕೆಂದ್ರೆ ಅವ್ರು ಅವನನ್ನ ಅಷ್ಟು ನಂಬಿದ್ದಾರೆ ಅಲ್ಲ ಅವನು ಹಾಗೆ ಮಾಡ್ತಾನೆ ಅಂತ ಹೇಳಿದ್ರು ಅವ್ರು ನಮ್ಮನ್ನ ನಂಬ್ತಾನೆ ಇಲ್ಲ ನಮ್ಮ ಹತ್ರನೇ ಆಗಲಿ ಅವ್ನು ತಪ್ಪು ಮಾಡಿ ಯಾವತ್ತಾದರೂ ಸಿಗಾಕೊಂಡಿದ್ದಾನ ಇನ್ನು ಅವ್ರು ಹೇಗೆ ನಂಬ್ತಾರೆ ನೀನು ಹೇಳೋದೇನೋ ಕರೆಕ್ಟ್ ಆದರೆ ಒಂದು ವೇಳೆ ಅವನು ದುಡ್ಡಿನ ಮೇಲೆ ಕಣ್ಣಿಡೋದೇ ಆದರೆ ಅವನು ಇವತ್ತು ದುಡ್ಕೋದಿತ್ತ ಯಾವ ದುಡ್ಡು ಮೇಲೆ ಯಾರು ಕಣ್ಣಿಡ್ತಿರೋದು ಏನಿಲ್ಲ ಬಿಡಕ್ಕ ಹೇಯ್ ಹೇಳೋ ಸರಿ ಹೇಳಬೇಕಾ ಕೇಳು ಆಗಲೇ ಭಾವ ಜಾನಕಿಯ ದುಡ್ಡಿನ ಸುಟ್ಟಿಸ್ ಕೊಟ್ಟು ನೋಡಿದ್ಯಾ ಹಾಂ ಅದಿವತ್ತು ಕಳ್ತನ ಆಗುತ್ತೆ ಏನು ಹೇಳ್ತಾ ಇದೆಯೋ ಅಯ್ಯೋ ಅದ್ಯಾಕೆ ಹಿಂಗೆ ರಿಯಾಕ್ಷನ್ ಕೊಡ್ತೀಯಾ ಕಳ್ತನ ಆಗುತ್ತೆ ಅಂದೆ ಇನ್ನೂ ಕಳ್ತನ ಆಗಿಲ್ಲ ಯಾರು ಕಳ್ತನ ಮಾಡ್ತಿರೋದು ನಿನ್ನ ಒಡ ಹುಟ್ಟಿದ ತಮ್ಮ ಶಾಂತನು ಥು ಬಾಯಿ ಮುಚ್ಚ ಆಪತ್ ನೋಡಿ ಬೇಡ ಅವನು ಚಿನ್ನದಂತವನು ಅವನ ಬಗ್ಗೆ ಈ ಥರ ಎಲ್ಲ ಮಾತಾಡಿದ್ರೆ ತಿನ್ನೋ ಕನ್ನ ಸಿಗಲ್ಲ ನೋಡಿದ್ರಾ ಇನ್ನೂ ಅಂದ್ಮೇಲೆ ನಂಬಿಕೆನೇ ಹೋಗಿಲ್ಲ ಇವಳಿಗೆ ಏನು ರಾಧಿಕಾ ಇದೆಲ್ಲ
ನೀನ್ ಹೇಳ್ಕೊಡ್ತಾ ಇದೀಯಾ? ಅಯ್ಯೋ ನಾನಾ? ಇಲ್ಲ ಅಕ್ಕ. ಎಲ್ಲರೂ ಅಲ್ಲಿ ನೋಡಿ. ಎಸ್, ಇವತ್ತು ರೆಡ್ ಹ್ಯಾಂಡ್ ಆಗಿ ಕಳ್ಳ ಸಿಗಾಕೋತಾನೆ. ಏ ಸಾಕ್ ಸುಮ್ಮನೆ ಇರೆ, ಅವನು ಚಿನ್ನದಂತ ಹುಡುಗ. ನೀವೆಲ್ಲ ಹೇಳೋ ಮಾತನ್ನ ಕೇಳ್ಕೊಂಡು ಅವನ ಮೇಲೆ ಅನುಮಾನ ಪಡಕ ಆಗಲ್ಲ. ಅಯ್ಯೋ ದೇವರೇ, ರೆಡ್ ಹ್ಯಾಂಡ್ ಆಗಿ ಹಿಡಿದು ಕೊಟ್ರೂ ಈ ಮನೆಯಲ್ಲಿ ಯಾರೂ ನಂಬಲ್ಲ. ಅವಾಗಲೇ ನೋಡಿದ್ರಲ್ಲ ಭಾವ ನಂಬಲಿಲ್ಲ. ಒಂದು ಕೆಲಸ ಮಾಡೋಣ, ಭಾವನೆ ಕರ್ಕೊಂಡು ಅಲ್ಲಿ ಹೋಗೋಣ. ಹ್ಮ್, ಆಗಲೇ ಅವರ ಹತ್ರ ಹೋಗಿ ಮಕ್ಕಕ್ಕೆ ಮಂಗಳಾರತಿ ಮಾಡಿಸ್ಕೊಂಡು ಬಂದಿದ್ದೀರಾ? ಅವ್ರಿಗೆ ಅವನ ಮೇಲೆ ಎಷ್ಟು ನಂಬಿಕೆ ಇದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹೋಗಿ ಅವಮಾನ ಮಾಡಿಸ್ಕೋಬೇಡಿ. ಏ ಜಾನಕಿ, ನೀನು ಇವ್ರ ಜೊತೆ ಸೇರ್ಕೊಂಡಿದ್ಯಲ್ಲೇ. ಸುಮ್ಮನೆ ಇವಾಗ ಯಾಕೆ ಮಾತು, ಅಲ್ಲೇ ಹೋಗಿ ನೋಡೋಣ, ನಡೀರಿ. ಇವತ್ತು ಅವನ ಬಂಡವಾಳ ಬಯಲಾಗತ್ತೆ. ಹ್ಮ್ ಬಾಮ್ಮ. ಅದು ಶಾಂತನು ಏನಾದರೂ ಕದಿಯೋದು. ನಮಗೆ ಅನುಮಾನ ಬಂದಿದೆ ಅಂತ ಅಲ್ಲ ಯಜಮಾನ್ರೆ, ಆದರೂ ಒಂದು ಕಣ್ಣಿಟ್ಟಿರಿ ಅಂತ ಹೇಳೋದಕ್ಕೆ ಬಂದ್ವಿ ಅಷ್ಟೆ. ರಾಧಿಕಾ, ಸೂಟ್ ಕೇಸ್ ತಗೊಂಬ. ನಾಚಿಕೆ ಆಗೋದಿಲ್ವ ಶಾಂತ? ನಂಬಿಕೆ ದ್ರೋಹ ಅಂದ್ರೆ ಇದೇ ಅಲ್ವಾ? ನಾನು ನಿನ್ನನ್ನು ಎಷ್ಟು ನಂಬಿದ್ದೆ ಅದಕ್ಕೆ ಇದೇನ ಪ್ರತಿಫಲ? ನಾನು ನಿನಗೆ ಕೇಳಿದ್ದೆ ತಾನೆ, ನಿನ್ಗೇನಾದ್ರೂ ಸಹಾಯ ಬೇಕಿದ್ರೆ ಕೇಳು ಅಂತ ಕೇಳಿದ್ದೆ ತಾನೆ? ಕೆಲಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ಅದು ದೇಸಾಯಿಗಳೇ, ಶಾಂತನು ಪ್ಲೀಸ್ ಬಾಯಿ ಮುಚ್ಚು. ಇಲ್ಲದೆ ಇರೋ ಕಥೆಗಳನ್ನ ಶುರು ಮಾಡಬೇಡ. ಕೊನೆಗೆ ನಾವೆಲ್ಲರೂ ನಂಬಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಇಲ್ಲಿವರೆಗೂ ನೀನು ಮಾಡ್ಕೊಂಡು ಬಂದಿರೋದು ಇದನ್ನೇ ಅಲ್ವಾ? ತಮ್ಮ ಅಂತ ಬಾಯಿ ತುಂಬ ಕರೀತಿದ್ನಲ್ಲೋ, ಈ ಕಾಲದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ. ತಪ್ಪು ಮಾಡಾಯ್ತಲ್ಲ ಚಕೋರಿ ಅಕ್ಕ, ಇವಾಗ ಏನು ಮಾಡೋಕ್ಕಾಗತ್ತೆ? ಅಲ್ಲ ಶಾಂತನು, ದುಡ್ಡು ಬೇಕು ಅಂತ ಯಜಮಾನ್ರ ಹತ್ರ ಒಂದು ಮಾತು ಕೇಳಿದ್ರೆ ಅವ್ರು ಕೊಡಲ್ಲ ಅಂತಿದ್ರ ಹೇಳು. ಶಾಂತನು, ಭಿಕ್ಷೆ ಕೇಳ್ಕೊಂಬಂದವರಿಗೆ ಈ ಮನೆ ಯಾವತ್ತೂ ಬರಿಗೈಲಿ ಕಳಿಸಿಲ್ಲ. ಇವತ್ತು ನೀನು ಮಾಡಿರೋ ಕೆಲಸದಿಂದ ಎಷ್ಟು ಬೇಜಾರಾಗಿದೆ ಗೊತ್ತಾ? ವಿಷಯ ಏನಾದರೂ ಸೌಪರ್ಣಿಕ ಗೊತ್ತಾದರೆ
ಎಷ್ಟು ಸಂಕಟ ಪಡ್ತಾಳೆ ಅಂತ ನಿನಗೆ ಗೊತ್ತಾ? ಅದು ಬೇಡ, ಏನು ಹೇಳೋದು ಬೇಡ. ನಂಬಿಕೆಯಿಂದ ಇರೋ ಮನುಷ್ಯನಿಂದ ನಂಬಿಕೆಗೆ ಪೆಟ್ಟು ಬಿದ್ದಾಗ ಆಗ ನೋವು ಎಂಥದ್ದು ಅಂತ ನಿನಗೆ ಅರ್ಥ ಆಗುತ್ತೆ. ನಂಬಿಕೆ ದ್ರೋಹ. ಈ ಮನೆಯಲ್ಲಿ ಎಲ್ಲರೂ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು, ನಾನು ಸೋಪರ್ಣಕ ನಿನ್ನ ವಹಿಸ್ಕೊಂಡೇ ಇದುವರೆಗೂ ಮಾತಾಡಿದ್ರು. ಅಷ್ಟು ನಂಬಿಕೆ ನಿನ್ನ ಮೇಲೆ. ಆ ನಂಬಿಕೆನ ಇವತ್ತು ಮುರಿದುಬಿಟ್ಟೆ. ನಿನ್ನ ಮೇಲೆ ಈ ಮನೆಯಲ್ಲಿ ಆ ಸ್ನೇಹ ಆಗಲಿ, ಆ ಪ್ರೀತಿ ಆಗಲಿ, ಆ ಆಶ್ರಯ ಆಗಲಿ ನಿನಗೆ ಸಿಕ್ಕೋದಿಲ್ಲ. ಹೊರಟೋಗು. ರಾಧಿಕಾ ಹುಷಾರು, ಇಲ್ಲಿಂದ ಮತ್ತೆ ಸೂಟ್ಕೇಸ್ ತಗೊಂಡೋಗೋ ಚಾನ್ಸಸ್ ಜಾಸ್ತಿನೇ ಇದೆ. ಒಳ ಹೋಗಿಟ್ಬಿಡು. ಸರಿ ನಂಚ್ಕೊಡಿ. ನಿನ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದೆ, ಆದ್ರೆ ನೀನ್ ಈ ತರ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ, ಇದ್ರಲ್ಲಿ ಏನೋ ಮೋಸ ಆಗಿರ್ಬೇಕು. ಶಾಂತನು ಇಂಥ ಕೆಲಸ ಮಾಡೋರಲ್ಲ. ನೀನ್ ಸಾಕು, ಬಾಯಿ ಮುಚ್ಚೆ, ಬಾ ನನ್ ಜೊತೆ. ಆಗೋದಿಲ್ವ ಶಾಂತ, ನಂಬಿಕೆ ದ್ರೋಹ ಅಂದ್ರೆ ಇದೇ ಅಲ್ವಾ? ನಾನು ನಿನ್ನ ಎಷ್ಟು ನಂಬಿದ್ದೆ ಅದಕ್ಕೆ ಇದೇನಾ ಪ್ರತಿಫಲ? ಕೆಲಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ಈ ಕಾಲದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ. ಭಿಕ್ಷೆ ಕೇಳ್ಕೊಂಬಂದವರಿಗೆ ಈ ಮನೆ ಯಾವತ್ತೂ ಬರಿಗೈಲಿ ಕಳಿಸಿಲ್ಲ. ಇನ್ನು ಮೇಲೆ ಈ ಮನೆಯಲ್ಲಿ ಆ ಸ್ನೇಹ ಆಗಲಿ, ಆ ಪ್ರೀತಿ ಆಗಲಿ, ಆ ಆಶ್ರಯ ಆಗಲಿ ನಿನಗೆ ಸಿಕ್ಕೋದಿಲ್ಲ. ಹೊರಟೋಗು. ಏನ್ ಶಾಂತನು, ಇಲ್ದೇ ಇರೋ ಗೌರವಕ್ಕೆ ಕಪ್ಪುಚುಕ್ಕೆ ಅಂಟ್ಕೊಂಡ್ಬಿಡ್ತಾ? ಪಾಪ, ಅದು ಅಲ್ದೆ ಈ ದಿನ ಇಷ್ಟು ಬೇಗ ಈ ಮನೆಯಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಶೀಲಂ ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿದ್ನು. ಆದ್ರೆ ಅಮ್ಮ ಇದ್ದಿದ್ರೆ ತುಂಬಾ ಬೇಜಾರು ಮಾಡ್ಕೊಳ್ಳೋರು. ಮಗನ್ ಹಾಗೆ ನೋಡ್ಕೊಂಡೆ ಮನೆಗೆ ಬೆಂಕಿ ಇಡೋ ಕೆಲಸ ಮಾಡ್ಬಿಟ್ಟ ಅಂತ. ಹೌದು, ಮುಂದೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಶಾಂತನು? ಮಾಡ್ತಾನೆ, ಮೈತ್ರಿ ವಿಚಾರನ ಮುಂದೆ ಇಟ್ಕೊಂಡು ಸ್ವಲ್ಪ ದಿನ ಆಟ ಆಡ್ಬೋದು, ಅದು ನಮ್ಗಳ ಹತ್ರ ಮಾತ್ರ. ಆದ್ರೆ ಈ ಮನೆಗೆ ಕಾಲಿಡೋ ಹಾಗಿಲ್ವಲ್ಲ ರಾಧಿಕಾ. ಇವನು ಆಧಾರ ಇಲ್ಲದೆ ಇರೋ ಮರ, ಸುಮ್ಮನೆ ಟಚ್ ಮಾಡಿದ್ರೆ ಬಿದ್ದೋಗ್ಬಿಡ್ತಾನೆ. ಆಧಾರ ಇಲ್ದೇ ಇರೋ ಮರ ಅನ್ಕೊಂಡು ಹಂಗಿಸ್ಬೇಡ ನಂಜುಗುಡಿ. ತಾಯಿ ಬೇರಿನ್ನು ಗಟ್ಟಿ ಇದೆ, ಅದನ್ನ ಉಪಯೋಗಿಸ್ಕೊಂಡು ಹೇಗೆ ಹೆಮ್ಮರವಾಗಿ ಬೆಳಿಬೇಕು ಅನ್ನೋ ಕಲೆ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ತಾಯಿನೇ ಇಲ್ವಲ್ಲ ಶಾಂತನು? ದೊಡ್ಡೋರ್ ಮುಂದೆ ಬೇರೆ ನಿನ್ ಬಂಡವಾಳ ಬಯಲಾಗೋಯ್ತು. ಪಾಪ, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಜಾಯಮಾನ್ದ ನೀನು. ಆದ್ರೂ ರಾಧಿಕಾ,
ಶಾಂತನು ಇಂಥ ಚೀಪ್ ಕೆಲಸ ಕಿಳಿತಾನೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಬಿಡು ನಂಚ್ಕೊಡಿ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲಿ ಅಂತ ನಮಗೆ ಯಾಕೆ. ಆದರೆ ಒಂದಂತೂ ನಿಜ, ಇನ್ ಮುಂದೆ ಈ ಮನೆ ಇವಳಿಗೆ ಬರೀ ನೆನಪಾಗಿ ಉಳಿಯುತ್ತೆ ಅನ್ಸುತ್ತೆ. ಆಯ್ತಾ ಮಾತಾಡಿ, ಇಬ್ರು ಬಾಯಿ ಚಪ್ಪಲ ತೀರಿಸ್ಕೊಂಡ್ರ? ಸೋತೆ ಹೋದ ನನಗೆ ಕೊನೆಯ ಕ್ಷಣದಲ್ಲಿ ಗೆಲ್ಲೋ ವಿದ್ಯೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿದೆಯಾ? ದೇಸಾಯಿಗಳಿಂದ ನನಗೆ ಕ್ಷಮೆ ಸಿಗುತ್ತೆ. ತುಂಬಾ ಆಪತ್ತು ಕಾದಿದೆ ಈ ಮನೆಗೆ, ಜೊತೆಗೆ ನಿಮ್ಮ ಎದುರಿಸ್ತಿದ್ಯಾ? ಲೇ, ಮಕ್ಕಳನ್ನ ಹೆದರಿಸಿ ನನಗೆ ಅಭ್ಯಾಸ ಇಲ್ಲ.